ಶಶಿಕುಮಾರ್ ನಿಂದ ಗೊತ್ತಾರೆ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದೆ ಸಾರ ಬಿಟ್ರು ಜಾಡ್ಬಿಟ್ರು ಸಾರ ತಿಳಿದು ಹಂಗೇ ಹೋಗ್ಬಿಡ್ತು ಟೈರ್ ಹತ್ರ ಜಿ ಜಿ ಬಂದಿರೋ ಆಮೇಲೆ ಎಸ್ ನಾರಾಯಣ ಅವ್ರದ್ದು ಇನ್ನೊಂದಿದೆ ಅವ್ರ ಫಸ್ಟ್ ಸಿನಿಮಾ ಅದು ಫಸ್ಟ್ ಸಿನಿಮಾ ಅವ್ರ ವರ್ಕಿಂಗ್ ಸ್ಟೈಲು ನಂಗೆ ಬಹಳ ಖುಷಿ ಆಯಿತು ಅವರಲ್ಲಿ ನಾನು ಅಲ್ಲೊಂದು ಕಲ್ತ್ಕೊಂಡು ಏನಂದ್ರೆ ನೆಗೆಟಿವ್ ಅವಾಗ ನೆಗೆಟಿವಲ್ಲಿ ಅಲ್ಲಿ ಮಾಡಿದ್ದು ಸಿನಿಮಾ ನೆಗೆಟಿವ್ ತುಂಬ ಕಾಸ್ಟ್ಲಿ ಅಂದರೆ ನಿಮಗೂ ಗೊತ್ತಿದೆ ಆ ಟೈಮಲ್ಲಿ ಆ ಲ್ಯಾಬಲ್ಲೇ ನೆಗೆಟಿವ್ ಒಂದು ಕ್ಯಾನಿಗೆ ತಗೊಬೇಕಾದ್ರೆ ನಾನು ರೆಡಿ ಬರೋದು ಅದು ಒಂದು ಕ್ಯಾನಿಗೆ ಎಷ್ಟೋ ಸಾವಿರ ಇತ್ತು ಆಯಿತಾ ಕಲರ್ ನೆಗೆಟಿವ್ ಸೊ ಇವರು ಸ್ಪಾಟಲ್ಲೇ ಎಷ್ಟು ಬೇಕೋ ಅಷ್ಟು ಶರ್ಟ್ ತೊಗೊಳ್ಳೋರು ಆ ಡೈಲಾಗ್ ರಫ್ ಅಂತ ಕಟ್ ಮಾಡಿ ಡೈಲಾಗ್ ಆಯ್ತು ತಕ್ಷಣ ರಿಯಾಕ್ಷನ್ ಈಗ ಯಾರಾದ್ರೂ ಟರ್ನಾಗಿ ಒಂದು ಲುಕ್ ಕೊಡಬೇಕಂದ್ರೆ ಟರ್ನ್ ಲುಕ್ ಕಟ್ ಎಡಿಟಿಂಗ್ ಸೆನ್ಸಲ್ಲೇ ಅವರು ಶರ್ಟ್ ತೊಗೊತಾಯಿದ್ರು ಅದನ್ನು ನಾನು ಗಮನಿಸಿದೆ ಅವರು ಒಂಚೂರು ನೆಗೆಟಿವ್ ವೇಸ್ಟ್ ಮಾಡಿಲ್ಲ ಏನಿಲ್ಲ ಏನು ವೇಸ್ಟ್ ಎಸ್ ನಾರ ಅಣ್ಣ ಮಾಡಿಲ್ಲ ಅದನ್ನು ನಾನು ಅವರಲ್ಲಿ ಕಲ್ಕೊಂಡು ಕಲ್ತ್ಕೊಂಡೆ ನಾನು ಯಾಕಂದರೆ ನೆಗೆಟಿವ್ ವೇಸ್ಟ್ ಮಾಡಬಾರ್ದು ಈಗ ಏನಕ್ಕಂದರೆ ಪಾಪ ಪ್ರೊಡ್ಯೂಸರು ಎಷ್ಟೋ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ನೆಗೆಟಿವಲ್ಲಿ ನಾವು ಅನ್ನೆಸರಿ ಮಾಡೋದಕ್ಕಿಂತ ಅದನ್ನು ಸೇವ್ ಆದರೆ ಅವರು ಅದನ್ನೇ ಖರ್ಚು ಸಿನಿಮಾಗೆ ಹಾಕ್ತಾರೆ ಸೊ ಅದು ಸೇವ್ ಮಾಡಬೇಕು ಸಿನಿಮಾಗೆ ಏನು ಬೇಕೋ ಅದು ತೆಗಿಯೋಣ ಸರಿ ಏನು ತೆಗೀಬಾರ್ದು ಅನ್ನೋದು ಕಲ್ತ್ಕೊಂಡೆ ಸೊ ಯಶ್ ನಾರಾಯಣವ್ರದ್ದು ಅದೊಂದು ಭಾಳನೇ ಇಷ್ಟ ಆಯಿತು ನನಗೆ ಆಮೇಲೆ ಆ ಸಿನಿಮಾ ನಿಮ್ಗೆ ಗೊತ್ತೇ ಇದೆ ಸಿನಿಮಾ ಫಿನಿಷ್ ಆಯಿತು ಒಳ್ಳೆ ಎಫೆಕ್ಟ್ಸ್ ಕೊಡಿಸಿದ್ರು ಒಂದ್ಸರಿ ಸಂಕೇತ್ ಸ್ಟುಡಿಯೋದಲ್ಲಿ ಎಫೆಕ್ಟ್ಸ್ ನಡಿಬೇಕಾದ್ರೆ ಹೋಗಿದ್ದೆ ನಾನು ಕರೆಸಿದ್ರು ಒಂದು ಸರಿ ಬನ್ನಿರಿ ನೀವು ಫೈಟ್ಸ್ ನೋಡಿ ಅಂತ ಫೋನ್ ಮಾಡಿದರು ಸೊ ಓದೆ ಹೋದಾಗ ಫೈನಲ್ ಎಫೆಕ್ಟ್ಸ್ ನಡೀತಾಯಿತ್ತು ಇತ್ತು ನಾನು ಕುಂತ್ಕೊಂಡು ನೋಡ್ತಾ ಇದ್ದೀನಿ ನನಗೆ ಭಾಳ ಖುಷಿ ಆಗೋಯಿತು ಥರ ಹಿಂಗೆ ಗೊತ್ತಾ ಅದಕ್ಕೆ ಮ್ಯೂಸಿಕ್ ಇಲ್ಲ ಈಗಲೂ ನೀವು ಗಮನಿಸಿ ಸಿನಿಮಾದಲ್ಲಿ ನೋ ಮ್ಯೂಸಿಕ್ ಫೈಟ್ಸಲ್ಲಿ ನೋ ಮ್ಯೂಸಿಕ್ ಬರೀ ಈ ಗಾಳಿ ಬೀಸೋ ಸೌಂಡ್ ಇರುತ್ತೆ ಪಂಚ್ ಸೌಂಡ್ ಇರುತ್ತೆ ಇವರು ಉಸಿರಾಡೋ ಸೌಂಡ್ ಇರುತ್ತೆ ಓಡೋ ಸೌಂಡ್ ಇರುತ್ತೆ ಅಷ್ಟೇ ಫುಟ್ ಸ್ಟೆಪ್ಸ್ ಅದು ಬಿಟ್ಟರೆ ನಿಮ್ಮ ಸೌಂಡ್ ಮ್ಯೂಸಿಕೇ ಇರೋಲ್ಲ ಫೈಟ್ ಆಗೋರ್ಗು ಥಾಟ್ ಥಾಟ್ ದೊಂದು ಅದು ತುಂಬ ಇಷ್ಟ ಆಯಿತು ಜನಕ್ಕೆ ತುಂಬ ಚೆನ್ನಾಗಿ ಲೈಕ್ ಮಾಡ್ತೀವಿ ಜನ ಸೊ ಅದರಲ್ಲಿ ಅದು ನನಗೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಯಿತು ಆ ಸಿನಿಮಾ ಆ್ಯಸ್ ಎ ಸ್ಟೆಂಟ್ ಮಾಸ್ಟ್ರಾಗಿ ಒಂದು ಮೈಲಿಗಲ್ಲಾಯಿತು ಅದು ತುಂಬ ಅಂತ ಯಾವ ಸಿನಿಮಾ ಹೀರೋ ಕಾಮೆಂಟ್ ಬಂದಿತ್ತು ಅಂತ ಬಂದಿತ್ತು ಏನಂದರೆ ಈ ನೋಡೋಕ್ಕೆ ಹಿಂಗಿದಿರಲ್ಲ ಇವರು ಯಾವ ಏನು ಹೀರೋ ಇವರು ಅಂತ ಅನ್ನೋ ರೀತಿ ಬಿಗಿನಿಂಗು ಸುಮಾರು ಜನ ಹೇಳಿದ್ರು ಇದೇ ಅಪರ್ಣ ಥಿಯೇಟ್ರ್ ಈಗ ಅನುಪಮ ಇದೆಯಲ್ಲ ಅಪರ್ಣ ಥಿಯೇಟ್ರ್ ರಿಲೀಸ್ ಆಗಿದೆ ಸಿನಿಮಾ ಡೌಟ್ ಇತ್ತು ಆ್ಯಕ್ಚುಲಿ ಅವರು ಪಾಪ ನನಗೆ ಹೇಳಿದರು ಒಂದು ಸರಿ ರಘುವೀರವರು ಅವರು ಎಷ್ಟೋ ಈ ಸಿನಿಮಾ ತೊಗೊಂಡೋಗಿ ಪ್ರೊಜೆಕ್ಷನ್ ಹಾಕಿದಾಗ ಎಷ್ಟೋ ಸರಿ ಡಿಸ್ಟ್ರಿಬ್ಯೂಟರ್ಸು ಅರ್ಧಕ್ಕೆ ಎದ್ದೋಗ್ಬಿಟ್ಟವ್ರೆ ಕೆಲವರು ಅರ್ಧಕ್ಕೆ ಎದ್ದೋಗ್ಬಿಟಾರೆ ನಂತರ ನಾನು ಒಂದ್ಸರಿ ಎರಡು ಸರಿ ಪ್ರೊಜೆಕ್ಷನ್ಗೆ ಹೋಗಿದ್ದೆ ರಜೇಷನ್ ಆಕೆ ಟೈಮಲ್ಲಿ ನಾನು ಹೋಗಿದ್ದೆ ನೋಡಿ ಗುರುವೆ ಆ ಡಿಸ್ಟ್ರಿಬ್ಯೂಟ್ರ್ ಬಂದು ಅದಕ್ಕೆ ಇದ್ದೋಗ್ಬಿಟ್ರು ಏನು ಮಾಡೋದು ಏನೋ ನಾವು ಒಂದು ನಾವು ಹೊಸಬ್ರಿಗೆ ಹಂಗಾದ್ರೆ ನಮಗೆ ನಾವು ಬರಬಾರ್ದ ಇಂಡಸ್ಟ್ರಿಗೆ ಹೊಸಬ್ರು ಹೆಸರು ಮಾಡಬಾರ್ದ ನೋಡಿ ಕೆಲವ್ರು ಹಿಂಗೆ ಮಾಡ್ತೇನೆ ಅಂತ ಎಲ್ಲರೂ ಅಲ್ಲ ಕೆಲವ್ರು ಯಾರ ಕೆಲವರು ಕೆಲವರು ಒಂದು ಹೆಸ್ರು ಬೇಡ ಯಾರೋ ಒಂದು ಬರೋಬ್ಬರು ಇದ್ದೋಗ್ಬಿಟ್ಟವ್ರೆ ಪಾಪ ಇವರು ಈಗ ಒಂದು ಸಿನಿಮಾ ಮಾಡಿ ಅವರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಕ ಬ ಕಂದು ಬಂದು ಕೂತು ಸಿನಿಮಾ ನೋಡುವಾಗ ಮಧ್ಯೆ ಕೊಟ್ಟೋದರೆ ಇವರು ಹೆಂಗಿರ್ಬೇಕು ಫೀಲಿಂಗು ಸೊ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ನನ್ನ ಹತ್ರ ಅವರು ಹೇಳಿದರು ನಾನು ಹೇಳಿದ್ದೆ ಒಳ್ಳೇದಾಗುತ್ತೆ ಬಿಡಿ ಸರ್ ಏನು ಟೆನ್ಷನ್ ಇಲ್ಲ ಅಂತೇಳಿ ಎಲ್ಲ ಹೇಳಿದ್ದೆ ಸೊ ಅದಾಯಿತು ಅದಾದ ಮೇಲೆ ಸಿನಿಮಾ ರಿಲೀಸ್ ಆಯಿತು ಸೂಪರ್ ಡೂಪರ್ ಆಯಿತು ಸಿನಿಮಾ ಸೊ ಆವಾಗ ಎಲ್ರಿಗೂ ಈಗ ರಘುವೀರವ್ರನ್ನ ಕೆಲವರು ನಿನ್ಸಿದ್ರಲ್ಲ ಈವ್ ಯಾವ ಸಿಮಿ ಹೀರೋ ಅನ್ನೋರು ಬಾಯ ಮೇಲೆ ಬೆರಳಿಟ್ಕೊಂಡಾಯ್ತು ಆವಾಗ ಗೊತ್ತಾಯಿತು ಸಿನಿಮಾಗೆ ಕಂಟೆಂಟೇ ಇಂಪಾರ್ಟೆಂಟ್ ಮೇನ್ ಕಂಟೆಂಟ್ ಆಮೇಲೆ ಮಿಕ್ಕಿದೆಲ್ಲ ಸೇರಿಕೊಳ್ಳುತ್ತೆ ಒನ್ ಬೈ ಒನ್ ಸೇರ್ಕೊಳ್ತೆ ಅದು ಈ ಹೀರೋ ಟೆಕ್ನಿಷಿಯನ್ಸು ಸಿನಿಮಾಗೊಂದು ಕತೆ ಚೆನ್ನಾಗಿದೆಯಾ ಡೈರೆಕ್ಷನ್ ಚೆನ್ನಾಗಿದೆಯಾ ಸ್ಕ್ರಿಪ್ಟ್ ಚೆನ್ನಾಗಿದೆಯಾ ಚೆನ್ನಾಗಿದ್ದು ಬಿಟ್ಟ ಮೇಲೆ ಮಿಕ್ಕಿದೆಲ್ಲ ಪ್ಲಸ್ ಆಗ್ತಾ ಹೋಗುತ್ತೆ ಅಷ್ಟೇ ಹೊರತು ಮಿಕ್ಕಿದ್ದನ್ನೇ ಇಟ್ಕೊಂಡು ನಾವು ಕತೆ ಡಲ್ಲಾಗಿದ್ರು ಜನ ಒಪ್ಪಲ್ಲ ಅದೇ ಯಾವಾಗ ಯಾರಿದ್ರೇನು ನೋಡಲ್ಲ ಜನ ಸೊ ಈ ಥರ ಎಲ್ಲ ಯಾವುದು ಆ ಸಿನಿಮಾದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದಾದಮೇಲೆ ನಾನು ರಘುವೀರವರು ಸುಮಾರು ಸಿನಿಮಾ ವರ್ಕ್ ಮಾಡಿದ್ವಿ ಆಮೇಲೆ ಇದು ಎಸ್ ನಾರಾಯಣ ಅವರ ವರ್ಕಿಂಗ್ ಸ್ಟೈಲ್ ಇದು ಭಾಳ ನನಗೆ ಆಯಿತು ಸೊ ಆಮೇಲೆ ನಮ್ಮದು ರಘುವಿರೋದು ರಿಲೇಷನ್ಶಿಪ್ಪು ನಮ್ಮದು ಎಸ್ ನಾರ ರಿಲೇಷನ್ಶಿಪ್ ಹಾಗೆ ಮುಂದಕ್ಕೆ ಕಂಟಿನ್ಯೂ ಆಯಿತು ಲಾಂಗ್ ಟರ್ಮ್ ಹಾಂ ಇರುತ್ತೆ ಇರುತ್ತೆ ಖಂಡಿತ ಇರುತ್ತೆ ಇಲ್ಲ ಇಲ್ಲ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಇರುತ್ತೆ ಈ ರೀತಿ ಸೊ ಈಗ ನಮಗೆ ಈಗ ಸಾಯಿ ಪ್ರಕಾಶ್ ಅವ್ರದ್ದೇ ತೊಗೊಳ್ಳಿ ಸಾಯಿ ಪ್ರಕಾಶ್ ಅವ್ರದ್ದು ಫಸ್ಟ್ ಸಿನಿಮಾ ನಾನು ಫೈಟ್ ಮಾಸ್ಟ್ರಾಗಿ ನನಗೆ ಧೈರ್ಯ ಮಾಡಿಕೊಟ್ರು ಅವರು ಅವರು ನಮ್ಮ ನಿಜಲು ನಾನು ಅವರು ಒಂದು ಗುರುಸ್ಥಾನದಲ್ಲಿಟ್ಟಿದ್ದೀನಿ ನಂಬಿಕೆ ಇಟ್ಕೊಟ್ರು ಒಬ್ಬ ಡೈರೆಕ್ಟ್ರು ಈಗ ಮಾಡೋದು ದೊಡ್ಡದಲ್ಲ ಈಗ ನಮ್ಮ ಅವಕಾಶ ಸಿಕ್ಕಿಲ್ಲ ಅಂದರೆ ನನ್ನ ಟ್ಯಾಲೆಂಟ್ ಯಾಕೆ ತೋರಿಸೋದು ನಾವು ಈಗ ಯಾರೇ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಈಗ ನನ್ನ ಹತ್ರ ಯಾರೇ ಬರಲಿ ಸರ್ ನಾನು ನೆಕ್ಸ್ಟ್ ಬರ್ತೀನಿ ಅದಕ್ಕೆ ಈಗ ಪೊಲೀಸ್ ಸ್ಟೋರಿ ನಾವು ಮಾಡಬೇಕಾದ್ರೆ ಡೇವಿಡ್ಡು ಯಾರೂ ಇಲ್ಲ ಎಸ್ ಎಸ್ ಡೇವಿಡ್ ಕತೆ ಇಟ್ಕೊಂಡು ಯಾರ್ಯಾರ ಯಾರ ಹತ್ರನೂ ಹೋಗೋವ್ರೆ ಅದು ಆಮೇಲೆ ಹೇಳ್ತೀನಿ ಸೊ ಈ ರೀತಿ ಸೊ ಸಾಯಿ ಪ್ರಕಾಶ್ ಅವರು ನನ್ನ ಬಿಡಲೇ ಇಲ್ಲ ಆಮೇಲೆ ನನ್ನ ಇದುವರೆಗೂ ಬಿಟ್ಟಿಲ್ಲ ನನ್ನ ಇದುವರೆಗೂ ನಾನು ಡೇಟ್ ಏನಾದರೂ ಮಿಸ್ ಆಗಿ ಏನೋ ಪ್ರಾಬ್ಲಮ್ ಆಗಿದ್ದರೆ ಮಾತ್ರ ನಾನು ಬೇರೆಯವ್ರು ಮಾಡಿದ್ದಾರೆ ಅಷ್ಟೇ ಹೊರತು ಸೊ ನನ್ನ ಅವರು ಯಾವತ್ತೂ ಬಿಟ್ಟಿಲ್ಲ ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ಕೊಂಬಂದೆ ನನಗೆ ಭಾಳನೇ ನನ್ನ ಬಿಗಿನಿಂಗ್ ಸ್ಟೇಜಸಲ್ಲಿ ಅವ್ರ ಸಿನಿಮಾಗಳು ನನಗೆ ಎಷ್ಟು ಹೆಲ್ಪ್ ಆಗ್ತಾ ಬಂತು ಅಂದರೆ ತುಂಬಾ ಹೆಲ್ಪ್ ಆಯಿತು ಈಗ ಇದಾಯ್ತು ಯಾವುದು ನರಸಿಂಹ ನರಸಿಂಹದ್ದು ನರಸಿಂಹದ ಮೇಲೆ ಘರ್ಷಣೆ ಅಂತ ಒಂದು ಸಿನಿಮಾ ಕೊಟ್ಟರು ಘರ್ಷಣೆ ಶಶಿಕುಮಾರ್ದು ಫಸ್ಟ್ ನಂದು ಶಶಿಕುಮಾರ್ ಫಸ್ಟ್ ಸಿನಿಮಾ ಅದರಿಂದನೇ ಕಿತ್ತೂರುಣೆಯಲ್ಲಿ ಅಂತ ಒಂದು ಸಿನಿಮಾ ಅದ್ರ ಬಗ್ಗೆ ಹೇಳ್ಬೇಕು ಕಿತ್ತೂರುಣೆಯಲ್ಲಿ ನನಗೆ ಮತ್ತೆ ಒಳ್ಳೆಯ ಹೆಸ್ರು ತಂದು ಕೊಡ್ತದೆ ಅದು ಸಾಯಿ ಪ್ರಕಾಶ್ ಅವರದು ಓನ್ ಸಿನಿಮಾ ಐ ಮೀನ್ ಅವರೇ ಪ್ರೊಡ್ಯೂಸರ್ ಸೊ ಅದಕ್ಕೂ ಜೆ ಜೆ ಕೃಷ್ಣ ಕ್ಯಾಮ್ರಾಮನ್ ಈಗಲೂ ನೀವು ಆ ಸಿನಿಮಾದಲ್ಲಿ ಆ್ಯಕ್ಷನ್ ನೋಡಿ ಈಗಲೂ ಅಪ್ಡೇಟಲ್ಲಿ ಇರುತ್ತೆ ಆ್ಯಕ್ಷನ್ ಸಖತ್ತಾಗಿ ಶಶಿಕುಮಾರ್ ಅವರು ಎಕ್ಸ್ಟ್ರಾ ಮಾಡಿದ್ರು ಸಖತ್ ರಿಸ್ಕಿ ತೊಗೊಂಡು ಆಮೇಲೆ ನಮ್ಮ ಜೆ ಜೆ ಕೃಷ್ಣವ್ರು ಒಳ್ಳೆ ಸಾಥ್ ಕೊಟ್ಟರು ಅದ್ರ ಕ್ಯಾಮ್ರಾ ವರ್ಕು ಇವಾಗ ಯಾವಾಗೆಲ್ಲ ನಿಮ್ಗೆ ಜಿಮ್ಮಿ ಇಲ್ಲ ಕ್ರೈನು ಕ್ರೈನ್ ಕೂಡ ಇರಲಿಲ್ಲ ಈಗಲೂ ನನಗೆ ಇದೆ ಕ್ರೈನ್ ತರಿಸಿರಲಿಲ್ಲ ಶಶಿಕುಮಾರ್ ಬೇಕು ಅಲ್ಲಿಂದ ಬರುತ್ತೆ ನನಗೆ ಹಿಂಗೆ ಬೇಕು ಶಾರ್ಟು ಒಂದೇ ಜೆ ಜಿ ಕೃಷ್ಣಗೆ ಅಲ್ಲಿಂದ ಹಿಂಗೆ ಬಂದಿದ್ದು ಚೆನ್ನಾಗಿರೋದು ಅಂದೆ ಯಾವ ಥರ ಬೇಕು ಬಾಸ್ ಅಂದರು ಅಲ್ಲಿಂದ ಹಿಂಗೆ ಬರಬೇಕು ಅಂದೆ ಹಿರಿ ಅಂದ್ಬಿಟ್ಟು ಯೂನಿಟ್ ಗಾಡಿ ಮೆಟ್ಲು ಬಿಟ್ಟು ಯೂನಿಟ್ ಗಾಡಿ ಹಿಂದೆ ಯೂನಿಟ್ ಗಾಡಿ ಹಿಂದೆ ಗೊತ್ತಾ ಹೊತ್ಬಿಟ್ಟು ಕ್ಯಾಮ್ರ ಇಟ್ಕೊಂಡ್ಬಿಟ್ಟು ಹೇಳಿ ಅಂದರು ಶಶಿಕುಮಾರಿಂದ ಬರ್ತಾರೆ ಸ್ಟಾರ್ಟ್ ಕ್ಯಾಮ್ರೆ ಆಕ್ಷನ್ ಅಂದೆ ಸರ್ರ ತಿಳಿದ್ಬಿಟ್ರು ಜಾಡಿಬಿಟ್ರು ಹಿಂಗೆ ಸರ್ರ ತಿಳಿದು ಹಂಗೆ ಹೋಗ್ಬಿಟ್ರು ಟೈರ್ ಹತ್ರ ಜೆ ಜಿ ಬಸ್ ಬಸ್ ಮೇಲಿಂದ ಯೂನಿಟ್ ಗಾಡಿಯಿಂದ ಸರ್ರ ಅಂತ ಇದಿಟ್ಕೊಂಡು ರಾಡು ಸರ್ರ ತಿಳಿದ್ಬಿಟ್ಟು ಕ್ರೈನ್ ಥರ ಹೋಗ್ಬಿಟ್ರು ಹಂಗೇ ಲೋ ಆ್ಯಂಗಲ್ ಹಂಗೆ ಹೋಯ್ತು ಸೊ ಆ ಥರ ಕ್ರೈನ್ ಇರಲಿಲ್ಲ ಸೊ ಆ ಫೈಟು ಸಾರಾ ಅಂಗಡಿ ಫೈಟು ಯಾವುದು ಶಶಿಕುಮಾರ್ ಬಂದು ಒಂದು ಸಾ ಅವರು ಇನ್ಸ್ಪೆಕ್ಟ್ರಾಗಿ ಫಸ್ಟು ಚಾರ್ಜ್ ತೊಗೊತಾರೆ ತೊಗೊಂಡ ಒಂದು ಸಾಯಂ ಒಂದು ಸ ಬಟ್ಟಿ ಸಾರೇ ಅಡ್ಡಕ್ಕೆ ಆಗಿ ಅಲ್ಲಿ ಹೊಡಿಯೋ ಫೈಟು ಟೂ ಡೇಸ್ ಮಾಡಿದ್ದು ಫೈಟ್ ಅದು ನನ್ನ ಕೆರಿಯರಲ್ಲಿ ಅದು ಒನ್ ಆಫ್ ದ ಬೆಸ್ಟ್ ಫೈಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜನ ಸಖತ್ ಎಂಜಾಯ್ ಮಾಡಿದ್ರು ಆ ಫೈಟ್ಗೆ ಶಶಿಕುಮಾರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಸಾಯಿ ಪ್ರಕಾಶ್ ಸಾರು ಆ ಸಿನಿಮಾ ಫಸ್ಟ್ ಕಾಪಿ ನೋಡಿಬಿಟ್ಟು ನನಗೆ ಭಾಳನೇ ನನ್ನ ಬೆಂತಟ್ಟಿ ಸೂಪರಾಗಿ ಮಾಡಿದೆ ಮಂಜು ಅಂತ ಒಳ್ಳೆ ಹೆಸರು ಬರುತ್ತೆ ಅಂದರು ಅದಾದಮೇಲೆ ಅದೇ ಸಿನಿಮಾದಲ್ಲಿ ಜೈಲ್ ಪೇಟ್ ಒಂದು ಒಂದಿದೆ ಜೈಲಲ್ಲಿ ಶಶಿಕುಮಾರ್ ಎಸ್ಕೇಪ್ ಆಗೋದೊಂದು ಸೀಕ್ವೆನ್ಸ್ ಇದೆ ಶಶಿಕುಮಾರ್ ಹಿಂಗೆ ಕಟ್ಟಾಕ್ಬಿಟ್ಟಿರ್ತಾರೆ ಫುಲ್ ಹಿಂಗೆ ಕಟ್ಟಾಕಿದಾಗ ಆ ಶಶಿಕುಮಾರ್ಗೆ ನೀರು ಹೊಡೆದು ಅವನ್ನೆಲ್ಲ ವಿಲನ್ ಇರ್ತಾರೆ ಆ ಕ್ಯಾರೆಕ್ಟ್ರ ಅಲ್ಲಿಂದ ಹಗ್ಗ ಹಿಂಗೆ ಬಿಚ್ಕೊಂಡು ಈಗ ಅಣ್ಣವರು ಜಗಮಿಚ್ಚಿದ ಮಗಲ್ಲಿ ಹಿಂಗೆ ಬಿಸ್ತಾರಲ್ಲ ಅಂತಂಗೆ ಆ ತ ಸ್ಟೈಲಲ್ಲಿ ಮಾಡಿಸ್ದೆ ನನಗೆ ಅಣ್ಣವರೇ ಮೈಂಡ್ ಬಂದುಬಿಟ್ರು ಅವಾಗ ಯಾವಾಗ ಹಿಂಗೆ ಕಟ್ಟಾಕಿದ್ದು ಅಣ್ಣವರೇ ಮೈಂಡ್ಗೆ ಬಂದರು ನಾವು ಏನೇ ಹೋದರೂ ಮೈಂಡಿಗೆ ಅಣ್ಣವ್ರು ಇರ್ತಾರೆ ಡೈಲಿ ಬಂದು ಹೋಗ್ತಾಯಿರ್ತಾರೆ ಈಗಲೂ ಅಷ್ಟೇ ಈಗಲೂ ಪ್ರತಿ ಸಾರಿ ನಾನು ಅಣ್ಣವ್ರದ್ದು ಒಂದು ಹಾಡಾದ್ರೂ ಕೇಳಬೇಕು ಇಲ್ಲ ಒಂದು ಸೀನಾದರೂ ಒಂದು ಸಿನಿಮಾದಲ್ಲಿ ಸೀನಾದರೂ ನೋಡಬೇಕು ಅಂದರೆ ನಮ್ಮ ದಿನವೇ ಇಲ್ಲ ಅದು ಹೆಂಗಿದ್ರು ಮೊಬೈಲ್ ಕೈಲಿರ್ತದಿಲ್ಲ ಟಿ ವಿ ಇರ್ತದೆ ಆಗ್ತಾಯಿರ್ತೀನಿ ಸೊ ಹಿಂಗೆ ಇದಾಯಿತು ಇದಾದ ಮೇಲೆ ಆ ಜೈಲ್ ಫೈಟ್ ಅಂತೂ ಅಲ್ಟಿಮೇಟ್ ಸರ್ ಅಕ್ಷ್ರಾಡೇ ಜೈಲಿ ಫೈಟು ಎಮೋಷನ್ ಎಮೋಷನಾಗಿ ತುಂಬ ಚೆನ್ನಾಗಿ ಬಂತು ಸೊ ಈ ಎರಡು ಫೈಟು ನನಗೆ ಪ್ಲಸ್ ಆಯಿತು ಕಿತ್ತೂರು ಅನ ಸೊ ಅಲ್ಲಿಂದ ನಂದು ಶಶಿಕುಮಾರ್ ಅವ್ರದ್ದು ಕಂಟಿನ್ಯೂ ಆಯಿತು ನಂದು ಸೈಪ್ರಕಾಶ್ ಅವ್ರದ್ದು ಜರ್ನಿ ಫುಲ್ಲು ಅವ್ರು ನನ್ನ ಲೈಫಲ್ಲಿ ನಾನು ಕೈ ಬಿಡಲಿಲ್ಲ ಅವರು ಶಶಿಕುಮಾರ್ ಅವ್ರದ್ದು ಸುಮಾರು ಸಿನಿಮಾ ವರ್ಕ್ ಮಾಡಿದ್ದೀನಿ ಅಲ್ಲಿಂದ ಸೊ ಹೀಗೆ ಹೀಗೆ ಟ್ರಾವೆಲ್ ಆಗ್ತಾ ಹೋಯಿತು ಬಾಂಬು ಹಿಂಬೆಲ್ಲ ಮಾಡಿವೆ ಪೆಟ್ರೋಲ್ ಬಾಂಬೆ ಅರಿಯಲ್ಲೇ ಕ್ಲೈಮ್ಯಾಕ್ಸಲ್ಲಿ ಹ್ಞೂ ಸಾವಿರ ಜನ ಜೂನಿಯರ್ಸು ಪ್ಯಾಲೇಸ್ ಮುಂದೆ ಮಾಡಿದ್ದು ಆ ಕಾಲಕ್ಕೆ ಸಾವಿರ ಜನ ಜೂನಿಯರ್ಸ್ ತರಿಸಿದ್ರು ಸಾಯಿ ಪ್ರಕಾಶ್ ಅವರು ಅಲ್ಲಿ ಮೂರು ಕ್ಯಾಮ್ರಾ ಇಟ್ಟಿದ್ದು ಮೂರು ಕ್ಯಾಮ್ರಾ ಇಟ್ಟು ಎಪಿಸೋಡ್ ಎಪಿಸೋಡೆಲ್ಲ ಮಾಡಿ ಜನ ಎಲ್ಲ ಚಲೋ ಓಡೋದು ಕ್ಲೈಮ್ಯಾಕ್ಸಲ್ಲಿ ಕರೆಕ್ಟು ತುಂಬ ತುಂಬ ಹಾಂ ಹೌದು ಹಾಂ ಒಳ್ಳೆ ಒಳ್ಳೆ ಕ್ಲೈಮ್ಯಾಕ್ಸ್ ಅದು ಸೊ ಅದು ಅದು ತುಂಬಾ ವರ್ಕೌಟ್ ಆಯಿತು ಟೋಟಲ್ ಸಿನಿಮಾ ನಿಮಗೆ ಒಳ್ಳೆಯ ಹೆಸ್ರು ಬಂತು ಸೊ ಅದು ಹಂಡ್ರೆಡ್ ಡೇಸ್ ಸಿನಿಮಾ ಅದು ಆ್ಯಕ್ಚುಲಿ ಚೆನ್ನಾಗೋಯ್ತು ಹೋಯ್ತು ಸರ್ ಅದು ಫಂಕ್ಷನ್ ಕೂಡ ಮಾಡಿದರು ಶೀಲ್ಡ್ ಕೂಡ ಇದೆ ನಮ್ಮ ಮನೇಲಿ ಅದ್ರಿಗೆ ಯಾವ ಕರ್ಷವಾಗಿ ಕಿತ್ತೂರಿನವ್ರ ಇದು ಚಿಕ್ಕ ಜಮಾರರು ಸೇಮ್ ಸಾಯಿ ಪ್ರಕಾಶ್ ಸರ್ದು ನೆಕ್ಸ್ಟ್ ಈಗ ಎಲ್ಲ ಸಿನಿಮಾ ಅವ್ರದ್ದು ಮಾಡ್ಕೊಂಡು ಬರ್ತಾ ಇದೆ ಅದಾದ ರೆಡಿಮೇಡ್ ಗಂಡ ಮಾಡಿದೆ ರೆಡಿಮೇಡ್ ಗಂಡ ಆಯ್ತು ಮಾ ಮಾ ಇವ್ರದ್ದು ಮಾಲಾಶ್ರೀ ಅವ್ರದ್ದು ಮಾಲಶ್ರೀ ಮಾಮಾಶ್ರೀ ಅಂತ ಒಂದು ಮಾಡಿದೆ ಅದರಲ್ಲಿ ಶ್ರೀಹರಿ ಅಂತ ತೆಲುಗಲ್ಲಿ ಆರ್ಟಿಸ್ಟ್ ಇದ್ದರು ಗೊತ್ತಲ್ಲ ಅವರು ಅದರಲ್ಲಿ ಫಸ್ಟ್ ಟೈಮ್ ಬೆಂಗ್ಳೂರಿಗೆ ಒಂದು ಫೈಟ್ ಮಾಡೋಕ್ಕೆ ಬಂದಿದ್ದರು ಮಾಲಶ್ರೀ ಮೇಡಮ್ ಎದುರುಗಡೆ ಕ್ಲೈಮ್ಯಾಕ್ಸಲ್ಲಿ ಒಂದು ಕ್ಯಾಸೆಟ್ಗೋಸ್ ಒಂದು ಫೈಟ್ ಆಗುತ್ತೆ ಸೊ ಆ ಫೈಟು ರತನ್ ಸಿಂಗ್ ಹೌಸ್ ರತನ್ ಸಿಂಗ್ ಹೌಸ್ ಅಂತೀನಿ ನೆಸಗಟ್ಟಲು ಒಂದು ಮನೆ ಇತ್ತು ಅಲ್ಲಿ ಅದ್ರ ಮುಂದೆ ಲಾನಲ್ಲಿ ಅಲ್ಲಿ ಮಾಡಿದ್ದು ಅದು ಒಳ್ಳೆಯ ಅದ್ಭುತವಾದಂಥ ಒಂದು ಫೈಟು ಸೊ ಶ್ರೀಹರಣ್ ಇದ್ದರೂ ನಮ್ಮ ಫೈಟರ್ಸ್ ಇದ್ದರು ಮಾಲಶ್ರೀ ಮೇಡಮ್ ಸೊ ಆ ಫೈಟು ಜೋರಾಗಿ ಬಂತು ಅದು ಒಳ್ಳೆಯ ಹೆಸರು ಬಂತು ನನಗೆ ಅದರಿಂದೇ ಚಿಕೇಂಜ್ ಮಾಡ್ರು ಈಗ ಚಿಕೇಂಜ್ಮರು ದೊಡ್ಡ ಹೀರೋ ಯಾರು ನಮ್ಮ ರವಿಚಂದ್ರನ ಸರ್ ಅದು ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಪ್ರೂವ್ ಮಾಡಲೇಬೇಕು ರವಿಚಂದ್ರನ್ ಸರ್ ಜೊತೆ ನಾನು ಫೈಟ್ರಾಗಿ ಸುಮಾರು ಪಿಚ್ಚರ್ ವರ್ಕ್ ಮಾಡಿದ್ದೆ ಮಾಸ್ಟ್ರಾಗಿ ಫಸ್ಟು ಸೊ ಅವ್ರ ಥರ ನಿಜಲೂ ರವಿಚಂದ್ರನ್ ಸರ್ ಇದಾರಲ್ಲ ಸರ್ ಅವ್ರ ಮೈಂಡಲ್ಲಿ ಏನೂ ಇಟ್ಕೊಳ್ಳಲ್ಲ ಸರ್ ಅವ್ರ ಮೈಂಡಲ್ಲಿ ಇಲ್ಲಿ ಹೇಳ್ತಾರಲ್ಲ ಅಷ್ಟೇ ಅವರು ಇಲ್ಲಿ ಏನೂ ಇಟ್ಕೊಳ್ಳೋಲ್ಲ ಫ್ರೆಂಡ್ಲಿಯಾಗಿರ್ತಾರೆ ಜಾಲಿಯಾಗಿರ್ತಾರೆ ಈಗ ಫ್ರೆಂಡ್ಸ್ ಅಷ್ಟೇ ನಾನೊಬ್ಬ ಸ್ಟಾರು ನಾನು ನನ್ನ ಲೆವೆಲ್ ಈ ಥರ ಎಂತೆಂಥ ಸಿನಿಮಾ ಕೊಟ್ಟವರು ಸರ್ ಅವರು ಪ್ರೇಮಲೋಕ ರಣಧೀರ ಕ್ರಾಂತಿ ನುಡುಗಾಟ ಅಲ್ಲ ಜೋಹಿಶಾವಲ್ಲಿ ಇನ್ನೊಂದು ಪಿಕ್ಚರ್ ಮಾಡಿದ್ರಲ್ಲ ಸರ್ ಜೋಗಿ ಜೋಗಿ ಅವೆಲ್ಲ ಯವರ್ಗೇನು ಸಿನಿಮಾಗಳು ಸೊ ಅಂಥ ಈರೋ ಜೊತೆ ನಾವು ಮಾಡ್ತಾಯಿದ್ವಿ ಅಂದರೆ ನಮಗೆ ಒಂಥರ ನನಗೆ ಏನೋ ಒಂಥರ ಖುಷಿ ರವಿ ಸಾರ್ ಜೊತೆ ಫಸ್ಟ್ ಟೈಮ್ ಆ್ಯಕ್ಷನ್ ಡೈರೆಕ್ಟ್ರಾಗಿ ಮಾಡ್ತಾಯಿದೀನಲ್ಲ ಸೊ ಚಿಕ್ಕಮಾನರು ಸ್ಟಾರ್ಟ್ ಆಯಿತು ಅವ್ರು ನಾನು ಸಖತ್ ಸಾತ್ ಕೊಟ್ಟು ನಿಜವಾಲು ಒಂದು ಮೈಸೂರಲ್ಲೇ ಒಂದು ಆ್ಯಕ್ಷನ್ ಬ್ಲಾಕ್ ಮೈಸೂರಲ್ಲಿ ಅವ್ರು ಗಾಡಿ ಓಡಿಸ್ಕೊಂಡು ಬರ್ತಾಯಿರ್ತಾರೆ ಅವ್ರು ಅವ್ರನ್ನ ಅಟ್ಯಾಕ್ ಮಾಡಿ ಸಾಯ್ಸಕ್ಕೆ ಅಟ್ಯಾಕ್ ಮಾಡ್ತಾರೆ ರೈತ ಸ್ಥಾನ ಅದು ನೀರಲ್ಲಿ ಓಡಿಸ್ಕೊಂಡು ಬರ್ಬೇಕು ಗಾಡಿನ ಆಯಿತಾ ಗಾಡಿ ನೀರಲ್ಲಿ ಓಡಿಸ್ಕೊಂಬು ಕುದುರೆ ಗಾಡಿ ಓಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ಫೈಟರ್ಸ್ ಇವರು ಗಾಡಿಗಳಲ್ಲಿ ಗಾಡಿಗಳಲ್ಲಿ ಎಂಟ್ರಾಗ್ತಾರೆ ಇವ್ರು ಗಾಡಿಗಳಲ್ಲಿ ಎಂಟ್ರಾಗಿ ಅಟ್ಯಾಕ್ ಮಾಡಿ ಇವ್ರನ್ನ ಹೊಡಿಯೋಕ್ಕೆ ಟ್ರೈ ಮಾಡ್ತಾರೆ ಆ ಥರ ಒಂದು ಆ್ಯಕ್ಷನ್ ಬ್ಲಾಕ್ ಅದನ್ನು ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಿಮ್ಗೆ ಆವಾಗಲೇ ಹೇಳ್ದಲ್ಲ ಸ್ಟೋರಿ ಬೋರ್ಡ್ ಥರ ಮಾಡಿಕೊಂಡು ಸೊ ಅದು ಭಾಳನೇ ನಾನು ಅನ್ ಅಂದುಕೊಂಡಿದ್ದಕ್ಕಿಂತಲೇ ಚೆನ್ನಾಗಿ ಬಂತು ಯಾಕಂದರೆ ನನಗೆ ಒಳ್ಳೆ ಲೊಕೇಶನ್ ಸಿಕ್ತು ಕೆನಾಲ್ ಸಿಕ್ತು ಪಕ್ಕದಲ್ಲಿ ಕೆನಾಲಲ್ಲಿ ಈಗ ಬೀಳೋ ಶಾರ್ಟ್ ಇತ್ತು ಅವಾಗ ಎಲ್ಲ ಇರಲಿಲ್ಲ ಆದರೂ ಟ್ರಂಪಲಿಯಮ್ಸ್ ಇಟ್ಕೊಂಡು ನನ್ನ ಫಾಲಿಂಗ್ಸ್ ತೆಗೆದೆ ಬಿದ್ದರೆ ವಾಟ್ರು ಸ್ಪ್ಲ್ಯಾಶ್ ಆಗೋದು ಆಮೇಲೆ ರವಿಚಂದ್ರನ್ ಅವರು ಸರ್ ಗಾಡಿ ಮೇಲೆ ಫೈಟರ್ಸ್ ಎಗಿರುಬಿಟ್ಟು ಅವ್ರನ್ನ ಅಟ್ಯಾಕ್ ಮಾಡೋ ಇದರಲ್ಲಿ ಅವರು ಅಲ್ಲಿಂದ ಓಡಿದ್ರೆ ಗಾಡಿಯಿಂದ ಕೆಳಗಡೆ ನೆಲಕ್ಕೆ ಬೀಳೋ ವಾಟ್ರ್ ವಾಟ್ರ್ ಬೀಳೋ ಥರ ಈ ಥರ ಒಳ್ಳೊಳ್ಳೆ ನನಗೆ ಕಂಟೆಂಟ್ ಸಿಕ್ತು ಸೊ ಆ ಲೊಕೇಶನ್ ಎಕ್ಸ್ಟ್ರಾ ಲೊಕೇಶನ್ ಕೊಡ್ತಿದ್ದು ಬಲಮೂರಿ ಹತ್ರ ಸೂಪರಾಗಿ ಬಂತು ಅದು ಚೇಜು ನನಗೆ ಆಮೇಲೆ ನನಗೆ ರವಿಚಂದ್ರ ಸರ್ ಇನ್ನೊಂದು ಸಿನಿಮಾದಲ್ಲಿ ಸಿಕ್ಕಿದ್ರು ನನಗೆ ಅವಾಗ ಹೇಳಿದ್ರು ಏಯ್ ಚೆನ್ನಾಗಿ ಮಾಡಿದ್ಯಾ ಕಾಣೋ ಚಿಕ್ಕೇಜ್ಮರು ಅವರು ಫಸ್ಟ್ ಕಾಪಿ ನೋಡಿದ್ರು ಅನಿಸುತ್ತೆ ಇಲ್ಲ ಡಬ್ಬಿಂಗಲ್ಲಿ ನೋಡಿದ್ದಾರೆ ನಾನು ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡಿದ್ಯಾ ಭಾಳ ಖುಷಿ ಆಯ್ತು ನನಗೆ ಅಂತ ನನಗೆ ಹೇಳಿದ್ದ ಮಾತು ಸೊ ಅದೊಂದು ನನಗೆ ಎಲ್ಲೋ ಒಂಥರ ಬಲ ಬಲ ತುಂಬ್ದಂಗೆ ಆಯ್ತು ಆಮೇಲೆ ಅದರಲ್ಲೇ ಇನ್ನೊಂದು ಕ್ಲೈಮ್ಯಾಕ್ಸ್ ಭೇಟು ಒಂದಿತ್ತು ಗೌತಮಿ ಅವ್ರನ್ನ ಬಿಟ್ಟಿರ್ತಾರೆ ಅವ್ರಿಗೆ ಬಾಂಬ್ ಇಟ್ಟಿರ್ತಾರೆ ಹೀರೋ ಬಂದು ಕಾಪಾಡುವಂಥ ಫೈಟು ಅದು ಹೆಸರುಘಟ್ಟ ಹತ್ರ ಯಾವುದೋ ಒಂದು ಇಲ್ಲಿ ಬೆಟ್ಟದ ಹತ್ರ ಲೊಕೇಶನ್ ಸೆಟ್ ಹಾಕಿದ್ದರು ಆ ಫೈಟ್ ಕೂಡ ಅಲ್ಟಿಮೇಟ್ ಅದರಲ್ಲಿ ನಾನು ಕೆಲವು ಪ್ರಾಪರ್ಟೀಸ್ ಬೇಕು ಅಂತ ಹೇಳಿದ್ದೆ ಸಾಯಿ ಪ್ರಕಾಶ್ ಸಾರ್ಗೆ ಈ ಥರ ಕೆಲವು ಪ್ರಾಪರ್ಟೀಸ್ ಇದೆ ರಿಚ್ ಆಗಿರುತ್ತೆ ಅಂತ ಆ್ಯಕ್ಚುಲಿ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ನಾನು ಪ್ರಾಪರ್ಟೀಸ್ ಕೊಡೋಕ್ಕೆ ಅದಕ್ಕೆ ಮುಂಚೆ ಎಲ್ಲ ರಿಯಲಿಸ್ಟಿಕ್ಕಾಗಿ ಇದ್ದೆ ಸೊ ಇದು ದೊಡ್ಡ ಇರೋ ಅಲ್ವಾ ನೋಡೋಣ ಪ್ರಾಪರ್ಟೀಸ್ ಕೇಳೋಣ ಕೊಡ್ತಾರೋ ಅನ್ನೋ ಡೌಟ್ ನನಗೆಲ್ಲೋ ಒಂದು ಕಡೆ ಕೇಳಿದೆ ಏನು ಬೇಕೋ ತೊಗೊಳಮ್ಮ ಅಂದರು ಓಹ್ ಎಲ್ಲ ಕೊಟ್ಟೆ ಲಿಸ್ಟ್ ಈ ಥರ ಅಂದರೆ ಕೊಟ್ಟರು ಸೊ ಕ್ಲೈಮ್ಯಾಕ್ಸ್ ರಿಚ್ ಆಗಿ ಬಂತು ಸೊ ರವಿಚಂದ್ರನ್ ಸಾರು ಒಂದು ಶಾರ್ಟ್ಗೂ ಎಂಟ್ರಾಗಿಲ್ಲ ನಿಜ ಹೇಳಬೇಕಂದ್ರೆ ಯಾಕಂದರೆ ಅವ್ರು ಡೈರೆಕ್ಟ್ರ್ ಎಲ್ಲ ಗೊತ್ತು ಹಿಂಗೆ ನೋಡ್ತಾ ಇರ್ತಾರೆ ಎಂಥ ಡೈರೆಕ್ಟ್ರ್ ಅವರು ಅವರು ಟೆಕ್ನಿಷಿಯನ್ ಕೂಡ ಅವರ ಈಸ್ ನಾಟ್ ಓನ್ಲಿ ಆರ್ಟಿಸ್ಟ್ ಟೆಕ್ನಿಷಿಯನ್ ಹಿಂಗೆ ನೋಡ್ತಾ ಇರ್ತಾರೆ ಒಳ್ಳೆ ಶಾರ್ಟ್ ಇದ್ದಾಗ ಚೆನ್ನಾಗಿ ಚೆನ್ನಾಗಿದೆ ಶಾರ್ಟ್ ಮಾಡು ಅವರು ಅಷ್ಟೇ ಬೇರೆ ಏನು ಇದು ಹಿಂಗೆ ಮಾಡು ಬಾ ಇದು ಇದು ಬೇಡ ಇದು ಈ ಥರ ಮಾಡೋ ಅಂತ ಲೈಫಲ್ಲಿ ಹೇಳ್ದವ್ರಲ್ಲ ಏ ಮುಗ್ತು ಸಲ ಪಾಪ ನಿಜಲು ಜೆಂಟ್ಲ್ಮ್ಯಾನ್ ರವಿಚಂದ್ರನ್ ಸಾರು ಸೊ ನನಗೆ ಈಗ ಎಂಥವ್ರಿಗೆ ಆಗಲಿ ಸರ್ ಈಗ ವರ್ಕ್ ಮಾಡಬೇಕಾದ್ರೆ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ನಾವು ಮಾಡೋ ಕೆಲಸ ನಾವು ಸ್ವಲ್ಪ ಒದ್ದಾ ಒದ್ದಾಡಿಬಿಟ್ರೆ ಅಥವಾ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಶಾರ್ಟ್ ತೆಗಿಬೇಕಾದ್ರೆ ಸ್ವಲ್ಪ ಮೈ ಮರೆತರು ಗೊತ್ತಾಗ್ಬಿಡ್ತದೆ ನೋಡೋರಿಗೆ ಇವರು ಎಲ್ಲೋ ಎಡುತ್ತಾ ಅವರೇ ನಾವು ಎಡುವುದ್ರೆ ಗೊತ್ತಾಗ್ಬಿಡ್ತದೆ ಆವಾಗ ಇಂಟರ್ ಆಗ್ತಾರೆ ಯಾವಾಗ ನಮ್ಮ ಕೆಲಸ ಕಾನ್ಫಿಡೆಂಟಾಗಿ ಹೋಗ್ತಾ ಇರುತ್ತೋ ಯಾರು ಮುಕ್ತ ಸೊ ರವಿಚಂದ್ರ ಸಾರು ಗೊತ್ತಾಯಿತು ಐ ಹುಡ್ಗ ಕಾನ್ಫಿಡೆಂಟಾಗಿ ಮಾಡ್ತಾವನೆ ಹಾಂ ಗೊ ಕೆಲಸಕಾರ ಅಂತ ಗೊತ್ತಾಗೋಯ್ತು ಸೊ ಎಂಕರೇಜ್ ಮಾಡಿದ್ರು ಸಖತ್ ಎಂಕರೇಜ್ ಮಾಡಿದ್ರು ನನಗೆ ಶಂಕರ್ನಾಗ್ ಸರ್ ಹೆಂಗೆ ಎಂಕರೇಜ್ ಮಾಡಿದ್ರು ಅದೇ ಥರ ಅದೇ ಥರ ನಂಗೆ ಪ್ರೋತ್ಸಾಹ ತಾವು ಕೊಟ್ರು ಸೊ ಭಾಳ ಖುಷಿಯಾಯಿತು ಸೊ ಅದಾದಮೇಲೆ ಸುಮಾರು ಪಿಕ್ಚರ್ಸ್ ನಾನು ಅವ್ರ ಜೊತೆ ಕೆಲಸ ಮಾಡಿದೆ ಸೊ ಹೀಗೆ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಪಾಠ ಕಲಿಯೋದು ಮುಂದಕ್ಕೆ ಇರೋದು ಆ ಥರ ಆಮೇಲೆ ಕಲಿಯೋದಕ್ಕೆ ಕೊನೆಯೇ ಇಲ್ಲ ಸರ್ ಈಗಲೂ ನಾನು ಕಲಿತಾ ಇದ್ದೀನಿ ಕೊನೆ ಕೊನೆಯಲ್ಲಿದೆ ಕೊನೆ ಅಂತ ಈ ಕೊನೆ ಅಂತ ಆಗ್ಬಿಟ್ರೆ ನಮ್ಮ ಚಾಪ್ಟರ್ ಕ್ಲೋಸ್ ಆಗಿಬಿಡ್ತದೆ ನಾವು ಕಲಿತಾ ಇರಬೇಕಷ್ಟೇ ಇದನ್ನು ನಾನು ಅಣ್ಣವ್ರದ್ದು ಡೈಲಾಗಿದ್ದು ಅಣ್ಣವ್ರದ್ದು ಯಾವುದೋ ಒಂದು ಇಂಟ್ರಲ್ಲಿ ಹೇಳಿದ್ರು ನಾನು ಈಗಲೂ ಕಲಿತಾ ಇದ್ದೀನಿ ಕಲಿಯೋದಕ್ಕೆ ಕಲಿ ನಾವು ಇನ್ನೂ ಕಲಿತಾ ಇದ್ದೀನಿ ವಿ ಆರ್ ಲರ್ನರ್ಸ್ ಅನ್ನೋ ಥರ ಹೇಳ್ತಾಯಿದ್ರು ಸರ್ ಅಣ್ಣವರು ನಾನು ಶಾಕು ಅಂತ ಒಂದು ದೊಡ್ಡ ಲೆಜೆಂಡು ಅವರೇ ಹಂಗೆ ಹೇಳ್ಬೇಕಾದ್ರೆ ನಮ್ದು ಯಾವ ಲೆಕ್ಕ ಸರ್ ಅಲ್ವಾ ಸೊ ಆ ಥರ ಸೊ ಒಬ್ಬೊಬ್ಬರ ಹತ್ರ ಒಳ್ಳೇದೇನಿಲ್ಲ ತಗೊಳ್ದಲ್ಲಿ ತಪ್ಪೇನಿಲ್ಲ ಸೊ ನಾವು ಹಂಗೆ ಒಳ್ಳೇದನ್ನು ತೊಗೊಳ್ತಾ ಇರ್ತೀವಿ ಕೆಟ್ಟದನ್ನ ಫೋಕಸ್ ಮಾಡೋಕ್ಕೋಗಲ್ಲ ಬೇಕಾಗಿಲ್ಲ ನಮಗೆ ನಾಟ್ ನೆಸರಿ ನಾವು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕೋಗಲ್ಲ ಫೋಕಸು ಮಾಡೋಕ್ಕೋಗಲ್ಲ ನಮಗೆ ಬೇಕಾಗಿಲ್ಲ ಈಗ ಯಾರಲ್ಲಿ ಒಳ್ಳೆಯದಿದೆ ತೊಗೊತಾ ಇರೋದು ಹಂಗೆ ಹೋಗ್ತಾ ಇರೋದು ಅಷ್ಟೇ ಸೊ ಆ ಥರ ಯಾವಾಗ ಮದುವೆ ಆಗಿದ್ದು ಅಂದರೆ ಸಾಮ್ರಾಟ್ ಒಂದು ಸಿನಿಮಾ ವಿಷ್ಣು ಸರ್ದು ಆಯಿತಾ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಒತ್ತಿ ವಿಡಿಯೋಸ್ ಅಪ್ಡೇಟ್ ಆಗ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ